ಪ್ರಿಪರೇಷನ್ ನಾನು ಮಾಡ್ತಾ ಇಲ್ಲ, ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು, ಸಿಟಿ ಪಕ್ಷದವರು, ಮಾದೇವಪ್ಪ, ವೆಂಕಟೇಶ ಮತ್ತು ನಮ್ಮ ಅಧ್ಯಕ್ಷರುಗಳು ಚಾಮರಾಜನಗರ, ಮೈಸೂರು, ಮೈಸೂರು ಸಿಟಿ, ಕೊಡಗು, ಮಂಡ್ಯ ಅವರೆಲ್ಲ ಮಾಡ್ತಾರೆ. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಶಕ್ತಿ ಇದೆ? ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಸಿ ಒಕ್ಕೋರ್ಡ್ ಬಲ್ಲೆ ಬದಲಾವಣೆ ಮಾಡಲಿಕ್ಕೆ, ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಬಿ ಜೆ ಪಿ ಅವರಿಗೆ ಮತ್ತು ಎನ್ ಡಿ ಎ ಕೇಳಿಸ್ತಾರೆ, ಹೋಗು ನಾ ಏನು ಮಾಡ್ತೀನಿ. ಬಿಜೆಪಿಯವರಿಗೆ, ಎನ್ ಡಿ ಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಯಾಕಂತಂದರೆ ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥವ್ರು, ಸೆಕ್ಯುಲರಿಸಂ ಪರವಾಗಿಲ್ಲ, ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಮೊದಲಿಂದಲೂ ಕೂಡ ಅವರು ಬಿಜೆಪಿಯವರು ದೇ ರೋಮ್ ಆಸ್ ಕಮ್ಯುನಲ್ ಪಾರ್ಟಿ, ಕಮ್ಯುನಲ್ ಪಾರ್ಟಿಯವರು. ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಈಗ ಕನ್ವರ್ಷನ್ನು ಬಗ್ಗೆ ಕಾನೂನು ತಂದವರು ಯಾರು? ಅವರೇ ಅಲ್ವಾ ಬಿ ಜೆ ಪಿಯವರು? ಕೌ ಸ್ಲಾಟರ್ ಅಮೆಂಡ್ಮೆಂಟ್ ತಗೊಂಡವ್ರು ಯಾರು? ಅವರೇ ಅಲ್ವಾ? ಇದು ನಮಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೀವಿ. ಸಂವಿಧಾನ ನಂಬಿಕೆ, ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ, ಮತ್ತು ಅವರ ಪರ್ಸ್ನಲ್ ಲಾ ಬಗ್ಗೆ ಇಂಟರ್ಫಿಯರ್ ಆಗೋದಿದೆ. ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್. ಸೊ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಪಾರ್ಟಿಗಳು ಅದಕ್ಕೆ ವಿರೋಧ ಮಾಡ್ತಾರೆ. ನಾಳೆ ಉಳಿದದ್ದೆಲ್ಲ ನಾಳೆ ಮಾತಾಡ್ತೀನಿ.